ಸನ್ಮಾನ್ಯ ಸಭಾಧ್ಯಕ್ಷರೇ, ರೈತ ತಾನು ಸ್ವಾವಲಂಬಿ ಆಗಬೇಕು, ಹಾಗಾಗಿ ತಾನು ಬೆಳೆದಂತಹ ಉತ್ಪನ್ನಕ್ಕೆ ಅಲ್ಲಿಯೇ ಮೌಲ್ಯವರ್ಧನೆ ಆಗಬೇಕು, ಅಲ್ಲಿಯೇ ಸಂಸ್ಕರಣ ಘಟಕಗಳು ಆಗಬೇಕು. ರೈತರೇ ನೇರವಾಗಿ ಭಾರತದ ಮಾರುಕಟ್ಟೆಯಿಂದ ವಿದೇಶದ ಮಾರುಕಟ್ಟೆಯವರೆಗೆ ಅವಕಾಶವನ್ನು ಕಲ್ಪಿಸಿಕೊಡುವಂತಹ ಎಫ್ಪಿಒ ಯೋಜನೆ, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಯೋಜನೆಯನ್ನ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಏನು ಘೋಷಣೆಯನ್ನ ಮಾಡಿದ್ರು, ಕರ್ನಾಟಕದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 750 ಅಮೃತ ಎಫ್ಪಿಒಗಳನ್ನ ಘೋಷಣೆ ಮಾಡೋದ್ರ ಮೂಲಕ ರೈತರಿಗೆ ಸ್ವಾಭಿಮಾನವನ್ನ ಕೊಡುವಂತಹ, ಸ್ವಾಭಿಮಾನದ ಬದುಕನ್ನ ಕಲ್ಪಿಸುವಂತಹ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಸದನ ಇದು ಇಲ್ಲಿ ಇಲ್ಲದವರ ಧ್ವನಿಯಾಗಬೇಕು. ಯಾರು ಸದನದ ಒಳಗಿದ್ದಾರೆ ಅವರ ಪರವಾಗಿ ಮಾತನಾಡುವಂಥದ್ದು ದೊಡ್ಡ ಸಾಧನೆ ಅಲ್ಲ. ಯಾರು ಇಲ್ಲಿ ಇಲ್ಲವೋ ಅಂಥವರ ಬಗ್ಗೆ ಈ ಸದನ ಧ್ವನಿಯನ್ನ ಕೊಟ್ರೆ ಇದು ಜನತೆಯ ಸರ್ಕಾರ, ಇದು ಜೀವಂತ ಸರ್ಕಾರ, ಇದು ಹೃದಯ ಇರುವಂತಹ ಸರ್ಕಾರ ಅಂತ ಹೇಳಿ ಮತದಾರ ಮಾತನಾಡ್ಕೊಳ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಬಹಳ ದೊಡ್ಡ ದೊಡ್ಡ ಜಾತಿಗಳ ಬಗ್ಗೆ ನಾವೆಲ್ಲವೂ ಮಾತಾಡ್ತೇವೆ, ಆದರೆ ಧ್ವನಿಯಿಲ್ಲದ ಜಾತಿಗಳು ಇದ್ದಾವೆ. ದಕ್ಕಲಿಗ ಅನ್ನುವಂತಹ ಒಂದು ಜಾತಿ, ಆ ದಕ್ಕಲಿಗ ಜಾತಿಯ ಕುಟುಂಬಗಳು ಇಡೀ ಕರ್ನಾಟಕದಲ್ಲಿ ಇರುವಂತದ್ದು ಕೇವಲ 485. ಒಟ್ಟು ಜನಸಂಖ್ಯೆ 1780 ಮಾತ್ರ. ಈ ದಕ್ಕಲಿಗ ಕುಟುಂಬಗಳನ್ನ ಗುರುತಿಸಿ ವಿಶೇಷವಾದಂತಹ ಯೋಜನೆಯ ಮೂಲಕ ಅವರಿಗೆಲ್ಲರಿಗೂ ಸೂರನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿದೆ. ಏನು ದಕ್ಕಲಿಗದ ವೃತ್ತಿ ಏನು? ಅಧ್ಯಕ್ಷರೇ ಕೇಳಲಿಲ್ಲ. ದಕ್ಕಲಿಗ ಸಮಾಜದ ವೃತ್ತಿ ಏನು? ಇನ್ನೊಂದ್ಸರಿ ಹೇಳಿ ಅಧ್ಯಕ್ಷ. ದಕ್ಕಲಿಗ ಸಮಾಜದ ವೃತ್ತಿ ಏನು? ಸನ್ಮಾನ್ಯ ಕಸಬು, ಅವರಿಗೆ ಸ್ವಂತ ಜಾಗ ಇಲ್ಲ, ಸ್ವಂತ ಮನೆ ಇಲ್ಲ, ಹಾಗೆ ಅಲದಾಡ್ತಾ ಭಿಕ್ಷೆ ಬೇಡ್ತಾ ಮನೆ ಮನೆ ಅಲದಾಡ್ತಾ ಬದುಕುವಂಥವ್ರು. ಅವರು ಎಂತಹ ಹೀನ ಪರಿಸ್ಥಿತಿಯಲ್ಲಿ ಹಿಂದೆ ಬದುಕ್ತಿದ್ರು ಅಂದ್ರೆ, ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು ನಡೆದಾಗ ಊಟ ಮಾಡಿ ಚೆಲ್ಲಿದ ಎಲೆ, ಆ ಎಲೆಯನ್ನ ಅದರಲ್ಲಿ ಮಿಕ್ಕಿದ ಆಹಾರವನ್ನ ತಿಂದು ಬದುಕ್ತಾ ಇತ್ತು ಈ ಸಮಾಜ ಅಂತಹ. ಈಗೆಲ್ಲ ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದ್ದಾವೆ, ಆದರೆ ಅಂತಹ ಸಮಾಜವನ್ನ ಗುರುತಿಸುವಂತಹ ಕೆಲಸ ಈ ಸರ್ಕಾರ ಮಾಡಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಂಗಳೂರು ನಗರ ಸ್ವಚ್ಛವಾದಂತಹ ನಗರ, ಸುಂದರವಾದ ನಗರ ಅಂತ ಹೇಳ್ತವೆ. ಬೆಂಗಳೂರು ಉದ್ಯಾನ ನಗರಿ ಅಂತ ಹೇಳಿ ಕರೀತವೆ. ಬೆಂಗಳೂರು ನಗರ ಸ್ವಚ್ಛವಾಗಿ ಇರಲಿಕ್ಕೆ ಯಾರು ಕಾರಣಕರ್ತರು? ದಶಮಾನಗಳಿಂದ ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರನ್ನ ದುಡಿಸಿಕೊಂಡ್ವಿ, ಆದರೆ ಅವರ ಬೆವರಿಗೆ ಗೌರವವನ್ನ ಕೊಡುವಂತಹ ಕೆಲಸ ಯಾವ ಸರ್ಕಾರದಿಂದನೂ ಆಗಿರಲಿಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, 11,400 ಪೌರ ಕಾರ್ಮಿಕರನ್ನ ಕಾಯಂಗೊಳಿಸೋದ್ರ ಮೂಲಕ, ಇನ್ನು ಮುಂದೆ ಅವರನ್ನ ಪೌರ ಕಾರ್ಮಿಕರು ಅಂತ ಹೇಳಿ ಕರಿಬಾರದು, ಪೌರ ನೌಕರರು ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಅವರೆಲ್ಲರಿಗೂ ಕೂಡ ನೇಮಕಾತಿ ಆದೇಶವನ್ನ ಹಂಚಿಕೆ ಮಾಡುತ್ತಲ್ಲ, ಇದು ಬಸವರಾಜ ಬೊಮ್ಮಾಯಿ ಅವರ ಹೃದಯವಂತಿಕೆಯ ಸರ್ಕಾರ ಅಂತ ಹೇಳಿ ನಾನು ಈ ಸದನದಲ್ಲಿ ಹೇಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸ್ಮಶಾನವನ್ನ ಕಾಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ 148 ಜನ ಸ್ಮಶಾನವನ್ನ ಕಾಯೋದ್ರ ಮೂಲಕನೇ ಅವರ ಜೀವನವನ್ನ ನಡೆಸಿಕೊಳ್ತಿದ್ರು, ಆದರೆ ಅವರನ್ನ ಸ್ಪರ್ಶಿಸುವಂತಹ, ಅವರ ಹೃದಯದ ನೋವನ್ನ ಕೇಳುವಂತಹ ಕೆಲಸವನ್ನ ಯಾವ ಸರ್ಕಾರವೂ ಮಾಡಿರಲಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ 148 ಜನ ಸ್ಮಶಾನ ಕಾಯುವಂತವರನ್ನು ಕೂಡ ನೌಕರರನ್ನಾಗಿ ತೀರ್ಮಾನ ತಗೊಂಡಿದ್ದಕ್ಕಾಗಿ ಈ ಸರ್ಕಾರವನ್ನ ನಾನು
ಅಭಿನಂದಿಸ್ತಾನೆ ಸನ್ಮಾನ್ಯ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ರಾಜ್ಯದಲ್ಲಿ ಅಲೆಮಾರಿಗಳು ಇದ್ದಾರೆ. ಅಲೆಮಾರಿಗಳು ಎಸ್ಸಿ ಪಟ್ಟಿಯಲ್ಲಿದ್ದಾರೆ, ಎಸ್ಟಿಯಲ್ಲಿ ಇದ್ದಾರೆ, ಒಬಿಸಿಯಲ್ಲಿ ಇದ್ದಾರೆ. ಉದಾಹರಣೆಗೆ ಚನ್ನದಾಸರ್, ಹಕ್ಕಿ ಪಿಕ್ಕಿ ಜನಾಂಗ, ಹೆಳವರ, ದೊಂಬಿದಾಸರ್, ಪಾಸಿಪರ್ದಿ, ಮೂಲದಾಸರ್, ಬಹುರೂಪಿ, ಇಂತಹ ಸಮಾಜಗಳನ್ನ, ಸವಿತಾ ಸಮಾಜವನ್ನ, ವಿಶ್ವಕರ್ಮ ಸಮಾಜವನ್ನ, ಇವುಗಳನ್ನೆಲ್ಲ ಗುರುತಿಸುವಂತಹ ಕೆಲಸ ಈ ಸರ್ಕಾರದಿಂದ ಆಗ್ತಾ ಇದೆ. ಹಾಗಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರಕ್ಕೆ ನಾನು ಇಂತಹ ಹೃದಯ ವೈಶಾಲ್ಯದ ಸರ್ಕಾರ ಇದು ಮುಂದುವರಿಬೇಕು ಅನ್ನುವಂತಹ ಅಭಿಮತವನ್ನು ನಾನು ವ್ಯಕ್ತಪಡಿಸ್ತೇನೆ.